ನಮಸ್ಕಾರ, ನಾನು ನಿಮ್ಮ ರಾಜೇಶ್ವರಿ. ಮನಸ್ಸೇ ಓ ಮನಸ್ಸೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಮನಸ್ಸಿನ ಸ್ಥಿರತೆ, ಎಲ್ಲ ತಾಯಂದಿರು ತಮ್ಮ ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾರೆ ಅನ್ನುವ ಒಂದು ಮನಸ್ಸಿನ ಸ್ಥಿರತೆಯಲ್ಲಿ ತಗೊಂಡು ಬಂದಿದ್ದೀನಿ. ಅದು ಎಲ್ಲ ತಾಯಿಯಂದಿರು ಬೆಳೆಸೋದು ಒಂದೇ ರೀತಿಯಾಗಿ ಇರುತ್ತೆ. ಕೆಲವೊಂದಿಷ್ಟು ನಾವು ಸಿಟಿಯಲ್ಲಿರ್ತಕ್ಕಂಥ ತಾಯಿಯಂದಿರದು ಮನೋಭಾವನೆ ಬೇರೆ ಇರುತ್ತೆ. ಅದೇ ಒಬ್ಬ ತಾಯಿ ಹಳ್ಳಿಯಲ್ಲಿ ಇದ್ದುಕೊಂಡು ತನ್ನ ಮಕ್ಕಳನ್ನ ಬೆಳೆಸ್ತಕ್ಕಂಥ ಒಂದು ಭಾವನೆ ಇರುತ್ತೆ ಅಲ್ವಾ ಸ್ನೇಹಿತರೆ? ಭಾಳ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಇರ್ತಕ್ಕಂಥ ಒಂದು ಜೀವನ ಶೈಲಿನೇ ಬೇರೆಯಾಗಿರುತ್ತೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಜೀವನದ ಶೈಲಿನೇ ಬೇರೆಯಾಗಿರುತ್ತೆ. ನಾವು ನೋಡ್ತಕ್ಕಂಥ ಒಂದು ದೃಷ್ಟಿಕೋನನೇ ತುಂಬ ಡಿಫ್ರೆನ್ಸ್, ಬೇರೆ ಬೇರೆಯಾಗಿಯೇ ಇರುತ್ತೆ. ಯಾಕಂದರೆ ಅವ್ರು ಕಲ್ತಂಥ ಒಂದು ಶಿಕ್ಷಣ ಆಗಿರ್ಬೋದು ಅಥವಾ ಜಾಸ್ತಿಯಾಗಿ ಹೈಜೇನಿಕ್ ಅಂತ ಆಗಿರ್ಬೋದು, ಇದು ಕಲಿತಕ್ಕಂಥ ಮಹಿಳೆಯರ ಒಂದು ತಾಯಿಯ ಒಂದು ಮನೋಭಾವನೆ. ತನ್ನ ಮಗುವನ್ನು ನಾನು ಹೀಗೆ ಬೆಳೆಸಬೇಕು ಅನ್ನೋದು ಆ ಒಂದು ಶಿಕ್ಷಣವನ್ನು ಕಲಿತಕ್ಕಂಥ ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ತಾಯಿಯ ಮನೋಭಾವನೆ. ಇವತ್ತು ನಾನು ಸಿಟಿಯಲ್ಲಿ ಇರ್ತಕ್ಕಂಥ ತಾಯಿಯ ಮನೋಭಾವನೆ ಬಗ್ಗೆ ಹೇಳ್ತಾ ಇಲ್ಲ, ಅವಳ ಒಂದು ಮನಸ್ಥಿತಿ ಕೂಡ ಹೇಳ್ತಾ ಇಲ್ಲ. ಇವತ್ತು ನಾನು ಹಳ್ಳಿಯಲ್ಲಿ ಇರ್ತಕ್ಕಂಥ, ಹಳ್ಳಿಯಲ್ಲೇ ಜನಿಸಿ ಹಳ್ಳಿಯಲ್ಲೇ ಬೆಳೆದು ಹಾಗೆ ತನ್ನ ಮಗನು ಕೂಡ ಅಲ್ಲೇ ಬೆಳೆಸ್ತಕ್ಕಂಥ ಒಬ್ಬ ತಾಯಿಯ ಒಂದು ಮನಸ್ಥಿತಿನ ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ, ಅಲ್ಲಿ ತಾಯಿ ತನ್ನ ಒಂದು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ತಾಳೆ ಅಂತ ನೋಡೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ಆ ಒಂದು ತಾಯಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೊದಲೇ ಅಲ್ಲಿ ನಂಬಿಕೆ ಅನ್ನೋ ಒಂದು ಮನಸ್ಥಿತಿ ತುಂಬಾ ಗಾಢವಾಗಿರುತ್ತೆ ಮೊದಲೇ. ಮತ್ತು ಅವರಲ್ಲಿ ನಂಬಿಕೆ ಅನ್ನೋದೇ ಒಂದು ಜೀವನ. ಈ ಭೂಮಿ ಮೇಲೆ ನಂಬಿಕೆ ಇದೆ ಅಂತ ನಾವು ನೀವು ಜಗತ್ತು ಬದುಕ್ತಾ ಇದೆ ಅಲ್ವಾ ಸ್ನೇಹಿತರೆ? ಅದರಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ತಾಯಂದಿರದ ಒಂದು ನಂಬಿಕೆನೇ ತುಂಬ 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 ವಿಭಿನ್ನವಾಗಿ ಇರುತ್ತೆ. ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ವೇ ಅವರು ವಿಚಾರ ಮಾಡ್ತಕ್ಕಂಥ ಒಂದು ಎಲ್ಲ ಆ್ಯಂಗಲಲ್ಲಿ ನೋಡೋದಾದರೆ ಬೇರೆ ಬೇರೆ ಆಗಿರುತ್ತೆ. ಬಟ್ ಅದೇ ಒಂದು ತಾಯಿ, ಅವಳು ತಾಯಿನೇ, ಇಲ್ಲಿರ್ತಕ್ಕಂಥ ಮಹಿಳೆ ಕೂಡ ತಾಯಿನೇ, ಬಟ್ ತುಂಬ ಡಿಫ್ರೆನ್ಸ್ ಇದೆ ಇಬ್ಬರ ಮಧ್ಯೆ ಕೂಡ, ತುಂಬಾ ಡಿಫ್ರೆನ್ಸ್. ಇವತ್ತು ನಾನು ಕೇವಲ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ಅವಳು ತನ್ನ ಒಂದು ಮಗುನ ಬೆಳೆಸೋದಾದರೆ ಫಸ್ಟಿಗೆ ಕೊಡ್ತಿದ್ದಂಗೆ ಮಗುಗೆ ಅವಳು ಯಾವುದೇ ರೀತಿ ಹೈಜೇನಿಕ್ ಆಗಿ ಶುದ್ಧವಾಗಿ ಹೀಗೇ ಬೆಳೆಸಬೇಕು, ನಾ ಹೀಗೇ ಇರಬೇಕು ಅಂತ ಯಾವುದೇ ತನ್ನದೇ ಆದ ಒಂದು ಗೋಲನ್ನು ಅವಳು ಹಾಕ್ಕೊಳ್ಳೋದೇ ಇಲ್ಲ. ಕಾಮನ್ ಜನರಲ್ ಆಗಿ ತನ್ನ ಒಂದು ಮಗುವನ್ನ ಹೊರಗಡೆ ತಗೊಂಡು ಬರ್ತಾಳೆ. ಆಕಾಶ, ಭೂಮಿ, ಗಾಳಿ, ಬೆಳಕು ಎಲ್ಲನೂ ಒಂದು ಪರಿಸರದಲ್ಲಿ ಒಂದು ಒಳ್ಳೆ ಶುದ್ಧವಾದ ಹವಾದಲ್ಲಿ ನನ್ನ ಮಗು ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ, ನಮ್ಕಿನ ದಷ್ಟು ಮುಟ್ಟವಾಗಿ ಬೆಳೆಯುತ್ತ, ಆರಾಮಾಗಿ ಇದು ಜೀವನ ನಡೆಸ್ಕೊಂಡು ಹೋಗುತ್ತ ಅನ್ನೋದು ಒಂದು ತಾಯಿಯ ಒಂದು ಮನೋಭಾವನೆ ಆಗಿರುತ್ತೆ. ಆ ಮಗು ಬೆಳೀತಾ ಬೆಳೀತಾ ಇನ್ನೂ ಒಂದು 3 ವರ್ಷ ಅಲ್ವಾ ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಆ ಮಗು ಬೆಳೀತಾ ಬೆಳೀತಾ ಇದ್ದಂಗೆ ಸುತ್ತಮುತ್ತ ಇರ್ತಕ್ಕಂಥ, ನಾವು ಕೇವಲ ರಿಲೇಷನ್ ಮಾತ್ರ ನಾವು ರಿಲೇಷನ್ ಅನ್ಕೋತೀವಿ, ನಮ್ಮ ಸಂಬಂಧಿಕರನ್ನ ಮಾತ್ರ ನಾವು ಸಂಬಂಧಿಕರನ್ನ ಅನ್ಕೊಂಡಿರ್ತೀವಿ. ಬಟ್ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ತನ್ನ ಮಗುನ ಯಾವ ರೀತಿ ಬೆಳೆಸ್ತಾಳಂದ್ರೆ, ಸುತ್ತಮುತ್ತ ಇರ್ತಕ್ಕಂಥ ಮನೆಗೆ ಯಾರೇ ಒಬ್ಬ ಅಕ್ಕ ಬರಲಿ, ಏ ಅಕ್ಕ ಬಂದ್ಲು ನೋಡಪ್ಪ ಇವಳು ನಿಮ್ಮ ಅಕ್ಕ, ಅಣ್ಣ ಬರಲಿ ಅಣ್ಣ ಬಂದ ನೋಡಪ್ಪ ಇವ ನಿಮ್ಮ ಅಣ್ಣ, ಯಾರೋ ಒಬ್ರು ಪರ್ಸನ್ ಬರಲಿ, ಏ ಚಿಕ್ಕಪ್ಪ ಬಂದ, ಇವ ಮಾಮ ಬಂದ, ಇವ ದೊಡ್ಡಪ್ಪ ಬಂದ, ಬಾಜು ಮನೆ ಅಜ್ಜ ಬಂದರು ಕೂಡ ಏ ಇವ ನಿಮ್ಮ ಅಜ್ಜ, ಆ ಮೂಲಿ ಮನೆ ಅಜ್ಜ, ಈ ಸಣ್ಣ ಮನೆ ಅಜ್ಜ, ತಮ್ಮ ಮನೆಯಲ್ಲಿರ್ತಕ್ಕಂಥ ಅಜ್ಜದ ಜೊತೆಗೆ, ತಮ್ಮ ಮನೆಯಲ್ಲಿರ್ತಕ್ಕಂಥ ಅಣ್ಣಂದಿರ ಜೊತೆಗೆ, ಅಕ್ಕಂದಿರ ಜೊತೆಗೆ, ಚಿಕ್ಕಪ್ಪಂದಿರ ಜೊತೆಗೆ, ಕಾಕಂದಿರ ಜೊತೆಗೆ, ಹೊರಗಿನಲ್ಲಿರ್ತಕ್ಕಂಥ ಸಮಾಜ ಎಲ್ಲ ಒಂದು ತನ್ನ ಒಂದು ಊರಲ್ಲಿರ್ತಕ್ಕಂಥ ಸಮಾಜ ತನ್ನ ಒಂದು ಮಗುಗೆ ಒಂದು ಬಂಧು ಬಳಗವಾಗಲಿ, ಹೆಚ್ಚಾಗಿ ಇವರಿಗೆ ಬಳಗ ಸಿಗಲಿ ಅನ್ನೋ ಕಾರಣಕ್ಕೆ ಇವರೆಲ್ಲ ನಿನ್ನ ಸಂಬಂಧಿಕರು ಯಾರೇ ಬಂದರೂ ಕೂಡ ಏ ಅಲ್ಲಿ ಮಾಮ ಹೊಂಟ ನೋಡು, ಅವ್ರ ಮಾಮ ಇರೋದಿಲ್ಲ, ಪಕ್ಕದ ಮನೆಯವರು ಇರ್ತಾರ ಅಥವಾ ಯಾರೋ ಇರ್ತಾರ, ಇನ್ಯಾರೋ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರ ಕೆಲಸದ ಆಳು ಇರ್ಬೋದು ಕೂಡ, ಅವರು ಯಾವತ್ತೂ ಕೀಳ್ಮಟ್ಟದಾಗಿ ಮೊದಲೇ ಮಾತು ನೋಡೋದಿಲ್ಲ. ಯಾರಲ್ಲಿ ಏನೇ ನೋಡಿದ್ರು ಅವ್ರು ನೋಡ್ತಕ್ಕಂಥ ಒಂದು ಮನಸ್ಥಿತಿ ತುಂಬಾ ವಿಭಿನ್ನವಾಗಿರುತ್ತೆ. ಇವರು ನಮ್ಮವರು, ಇವರು ನಮ್ಮದೇ ಆದವರು, ನಮ್ಮನ್ನೇ ಪ್ರೀತಿ ಮಾಡೋರು, ನಮಗೆ ಒಳಿತನ್ನ ಬಯಸೋರು ಅಂದಮೇಲೆ ಮಗುವಿಗೆ ಬೆಳೀತಾ ಬೆಳೀತಾ ಮಗುವಿನ ತಲೆಯಲ್ಲಿ ಆ ತಾಯಿ ಇವರು ನಿಮ್ಮಣ್ಣ, ಇವರು ನಿಮ್ಮ ಅಕ್ಕ, ಅವ್ರು ದೊಡ್ಡವರಾಗಿ ಕೇಳಿದ್ರು ಕೂಡ ಮಮ್ಮಿ ಅವ್ರು ನಮ್ಮ ಸ್ವಂತ ಅಣ್ಣನ, ಸ್ವಂತ ಅಣ್ಣ ಅಲ್ಲಪ್ಪ ಪಕ್ಕದ ಮನೆಯವನೇ ಆದರೂ ಕೂಡ ಅಣ್ಣ ಅಲ್ವಾ ಸ್ನೇಹಿತೆ?
ತುಂಬಾನೇ ವಿಭಿನ್ನವಾಗಿ ಆ ತಾಯಿ ಮಗುನ ಬೆಳೆಸ್ತಾಳೆ. ಜೊತೆಗೆ ಊಟ ಮಾಡ್ತಕ್ಕಂಥ ತಾಯಿ ಮಕ್ಕಳಿಗೆ ಊಟ ಮಾಡಿಸ್ತಿರ್ಬೇಕಾದ್ರೆ ಅವಳು ಹೊರಗಡೆ ಬಂದು ಚಂದಿರನ್ನ ನೋಡ್ತಾ ಮೇಲೆ ಚಂದಪ್ಪ ಚಂದಪ್ಪ ಚೆಲುವ ಅಂತ ಹಾಡ ಹಾಡ್ತಾ ಹಾಡ್ತಾ ಆ ಮಗುಗೆ ಅವಳು ಊಟ ಮಾಡಿಸ್ತಾಳೆ. ಅದೇ ಸಿಟಿಯಲ್ಲಿ ಇರ್ತಕ್ಕಂಥ ತಾಯಿ ಯಾವ ರೀತಿ ಊಟ ಮಾಡಿಸ್ತಾಳೆ ಅಂತ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತು. ಈಗಿನ ಕಾಲದಲ್ಲಂತೂ ಮಕ್ಕಳಂತೂ ಹೊರಗೆ ತರೋದಿಲ್ಲ ಅಲ್ವಾ ಸ್ನೇಹಿತರೆ, ಮಕ್ಕಳನ್ನ ತೋರಿಸೋದಂತೂ ಬಹಳ ದೂರ ಉಳಿತು. ಮಕ್ಕಳಿಗೆ ಊಟ ಮಾಡಿಸೋದಿದ್ರೆ ಅದು ಸ್ಪೂನಿಂದನೇ ಊಟ ಮಾಡಿಸ್ತಾರೆ, ಅದು ಒಂದು ಕೈಯಲ್ಲಿ ಟ್ಯಾಬು ಅಥವಾ ಮೊಬೈಲು ಇನ್ನೇನೋ ಅದ್ರ ಕೊಟ್ಟು ಮಕ್ಕಳಿಗೆ ಊಟ ಮಾಡಿಸೋದು ಈಗಿನ ತಾಯಿ ಅಂದರೆ ಜಾಸ್ತಿ ಒಂದು ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಈ ವಿಷಯನ ನೆಕ್ಸ್ಟ್ ಒಂದು ಸೀಸನಲ್ಲಿ ಹೇಳ್ತಾ ಇದ್ದೀನಿ. ಆ ತಾಯಿ ಹಳ್ಳಿಯಲ್ಲಿ ತಂದು ಒಂದು ಕೈಯಲ್ಲಿ ಐದು ಬರಳಿಂದ ಇದನ್ನು ತುತ್ತು ಮಾಡಿ ಊಟ ಮಾಡಿಸ್ತಾಳೆ. ಇದರಲ್ಲಿ ಅಮೃತ ಇರುತ್ತೆ, ತಾಯಿ ಕೈ ತುತ್ತಲ್ಲಿ ಅಮೃತ ಇರುತ್ತೆ. ಹೊರಗಡೆ ಬಗಲಲ್ಲಿ ಕೂಸಿನ ಎತ್ಕೊಂಡು ಎಲ್ಲಾರನ್ನೂ ಊಟ ಮಾಡಿಸ್ತಾ ಮಾಡಿಸ್ತಾ ಬರೀ ಊಟ ಮಾಡೋ ಬರ್ರಿ, ನಮ್ಮ ಪಪ್ಪು ಊಟ ಮಾಡ್ಸಕತ್ತಿ ಬರ್ರಿ ಅಂದರೆ ಆ ಮಗುಗೆ ಕೂಡ ಒಂದು ಒಳ್ಳೆ ಕಲ್ಚರ್ನ ಕಲ್ಚರ್ ಅಂದರೆ ಸಂಸ್ಕೃತಿನ ಕೂಡ ಅವರು ಮಗುವಿನ ಜೊತೆ ಬೆಳೆಸ್ತಾನೆ ಹೋಗ್ತಾನೆ. ಯಾಕಂದರೆ ಊಟ ಮಾಡ್ತಿರ್ಬೇಕಾದ್ರೆ ನಮ್ಮ ಕಡೆ ಎಲ್ಲ ಹೆಂಗೆ ಕರಿತೀವಿ ಗೊತ್ತಲ್ವ ಸ್ನೇಹಿತರೆ, ಊಟ ಮಾಡತ್ತೀವಿ ಬರ್ರಿ ಅಂತ ಕರಿತೀವಿ. ಅವರು ಕೂಡ ಒಂದು ಉತ್ತರ ಕೊಡ್ತಾರೆ ನಮಗೆ, ಭಾಳ ಮಂದಿ ಆಗ್ ತಗೋರಿ ಅಂತ. ಅಂದ್ರೆ ಒಂದು ತುತ್ತಿಗೆ ಸಾವಿರಾರು ಮಂದಿ ಆಗಲಿ ಅಂತ, ಒಂದು ಒಳ್ಳೆ ಗುಣ ಬೆಳಿಲಿ ಅನ್ನೋ ಕಾರಣಕ್ಕೆ. ತಾಯಿ ಬೆಳೀತಾ ಬೆಳೀತಾ ಮಗುಗೆ ಪಾಪುನ ಬಗಲಲ್ಲೇ ಇಟ್ಟುಕೊಂಡು ಊಟ ಮಾಡಿಸ್ತಕ್ಕಂಥ ತಾಯಿ ಇಡೀ ಜಗತ್ತನ್ನೇ ಒಂದು ತನ್ನ ತುತ್ತಿನಲ್ಲಿ, ತಾ ಹಾಕುವಂಥ ಒಂದು ಕೈ ತುತ್ತಿನಲ್ಲಿ ಜಗತ್ತನ್ನು ಪರಿಚಯ ಮಾಡಿಸ್ತಾ, ಇವ್ರು ನಿಮ್ಮ ಅಣ್ಣ, ಇವ್ರು ನಿಮ್ಮ ಕಾಕ, ಇವ್ರು ನಿಮ್ಮ ಚಿಕ್ಕವ್ವ, ಇವ್ರು ನಿಮ್ಮ ದೊಡ್ಡವ್ವ, ಇವ್ರು ನಿಮ್ಮ ದೊಡ್ಡಪ್ಪ ಅಂತ ಈ ರೀತಿ ಸಂಬಂಧಗಳನ್ನ ಬೆಳೆಸ್ತಾ ಬೆಳೆಸ್ತಾ ಊಟ ಮಾಡಿಸ್ತಾಳೆ. ಹಾಗೆ ಬರ್ತಕ್ಕಂಥ ಒಂದು ನಾಯಿ ಬರುತ್ತೆ, ಒಂದು ಬೆಕ್ಕು ಬರುತ್ತೆ, ನಾಯಿಗೂ ಕೂಡ ಒಂದು ತುತ್ತು ಹಾಕ್ತಾಳೆ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ಪರಿಸರದಲ್ಲಿ ಅವು ಕೂಡ ಸಾಕು ಪ್ರಾಣಿಗಳು. ಅಂದರೆ ನಾವೇ ಅವನ್ನ ಸಾಕಬೇಕಾದಂಥ, ಮನುಷ್ಯರೇ ಸಾಕಿ ಸಲುಬೇಕಾದಂಥ ಸಾಕು ಪ್ರಾಣಿಗಳಿಗೆ ಕೂಡ ಒಂದು ನಾಯಿಗೆ ತುತ್ತು ಹಾಕ್ತೇವೆ. ಅದೇ ಸಿಟಿಯಲ್ಲಿ ಇರ್ತಕ್ಕಂಥ ಮಮ್ಮಿ ಏನು ಮಾಡ್ತಾರೆ ಅಂತ ನಿಮ್ಗೆ ಗೆಸ್ ಬಂದಿರ್ಬೋದು. ಈಗ ಆ ಬೆಕ್ಕು ಬಂದರೆ ಆ ಬೆಕ್ಕಿಗೆ ಕಲಿಸ್ತಕ್ಕಂಥ ಒಂದು ತುತ್ತನ್ನೇ ಬೆಕ್ಕಿಗೂ ಕೂಡ ಹಾಕ್ತೀವಿ. ಅಂದರೆ ಊಟ ಮಾಡಿಸ್ತಾ ಮಗುಗೆ ದಾನವೇ ಧರ್ಮ, ದೈವೇ ಧರ್ಮದ ಮೂಲ. ದಾನ ಮಾಡೋದು ಇದು ಒಂಥರ ಒಳ್ಳೆಯದು, ನಮಗೆ ಕೈಲೇ ಎಷ್ಟು ಸಾಧ್ಯನೋ ಅಷ್ಟು ದಾನ ಮಾಡಬೇಕು ಅಂತ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ತಾಯಿ ಮಗುಗೆ ಊಟ ಮಾಡಿಸ್ತಾ ಮಾಡಿಸ್ತಾ ಒಂದು ಒಳ್ಳೆಯ ಒಂದು ಗುಣ ಕಳಿಸ್ತಾ ಅಲ್ವಾ ಸ್ನೇಹಿತರೆ. ಇದು ಎಂಥ ಒಂದು ಸಂಸ್ಕೃತಿ ಕೊಡೋಕ್ಕೆ ಸಾಧ್ಯ ಅಂದರೆ ಅದೇ ರೀತಿ ತಾಯಿ ಪ್ರತಿಯೊಂದರಲ್ಲಿ, ಎಜುಕೇಷನಲ್ಲಿ, ಶಿಕ್ಷಣದಲ್ಲಿ ಅವಳು ಓದಿಸ್ತಾ ಇದ್ರೆ, ಅಭ್ಯಾಸ ಮಾಡಿಸ್ತಾ ಇದ್ರೆ ಅವಳೊಂದು ಹಾಡಿನಲ್ಲಿ ಎಷ್ಟೊಂದು ಚೆನ್ನಾಗಿ ಇರುತ್ತೆ. ಮೊದಲೇ ಮನೆಯೇ ಮೊದಲ ಪಾಠಶಾಲೆ, ತಾಯೇ ಮೊದಲೇ ಗುರು, ಜನನೇ ತಾನೇ ಮೊದಲ ಗುರು ಅಂದಾಗೆ ಅವಳೇ ಆ ಮಗುಗೆ ಎಲ್ಲಾನು ಜಗತ್ತಾಗ್ಬಿಟ್ಟಿರ್ತಾಳೆ. ಎಲ್ಲ ಚೆಂದಾಗಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಪ್ರತಿಯೊಂದನ್ನು ರೈತಂದ ಒಂದು ಭಾವನೆ. ಈ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ, ನಾವು ಈ ರೀತಿ ಕಷ್ಟಪಟ್ಟು ದುಡಿತೀವಿ, ಇದೇ ರೀತಿ ನಾವು ಮಕ್ಕಳನ್ನ ಬೆಳೆಸ್ಬೇಕು ಅಂತ ಆ ತಾಯಿ ಆ ಮಗುವಿನಲ್ಲಿ ಒಂದು ರೈತರ ಬಗ್ಗೆ, ಒಂದು ಈ ದೇಶದ ಬಗ್ಗೆ, ಹಾಗೆ ಪ್ರತಿಯೊಂದು ಭಾವನೆಗಳನ್ನು ತಾಯಿ ಆ ಮಗುವಿನ ಜೊತೆಗೆ ತುಂಬುತ್ತಾಳೆ. ಜೊತೆಗೆ ಆ ತಾಯಿ ಏನು ಮಾಡ್ತಾಳೆ ಅಂದರೆ ಕೆಲಸ ಮಾಡ್ತಾ 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 ತನ್ನ ಮಕ್ಕಳಿಗೂ ಕೂಡ ಕೆಲವೊಂದಿಷ್ಟು ಆ ಮಗುಗೆ ಎಷ್ಟು ಸಾಧ್ಯ ಕೆಲಸ ಮಾಡೋದು, ಆ ವಯಸ್ಸಿಗೆ ಎಷ್ಟನ್ನೆಲ್ಲ ಸಾಧ್ಯ ಅನ್ನೋದನ್ನು ಅವಳಿಗೆ ಅಲ್ಲಿಂದ ಹೆಲ್ಪಿಂಗ್ ನೇಚರ್ ತಾಯಿಗೆ ಆ ಮಗು ಕೆಲಸಕ್ಕೆ ಹೋಗ್ತಾಳೆ. ಇನ್ನು ಇನ್ನೊಂದು ಸ್ವಲ್ಪ ನಿಮ್ಮ ಪಪ್ಪ ಬಂದ ತಕ್ಷಣ ನೀರು ಕೊಡಮ್ಮ ಕುಡಿಯಕ್ಕ ಹೋಗಿ ನೀರು ಕೊಡುತ್ತಾ, ಯಾರೋ ಮನೆ ಬಂದರು ನೀರು ಕೊಡು, ನೀರು ಕೊಡು ಒಂದು ಕಲ್ಚರು. ಮನೆಗೆ ಯಾರೇ ಬಂದರು ಅವ ಯಾರೋ ಬಂದಾರ, ಹಾಂ ಕರಿಯವ ಒಳಗೆ ಬಾಗಿಲು ತಕ್ಕೊಂಡೇ ಕೂತಿರ್ತಾರೆ ಅವರು. ಒಳಗೆ ಕರೆಯೋದು, ಕೆಲವೊಂದಿಷ್ಟು ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು, ಬಟ್ಟೆ ತಿಕ್ಕೋದು, ತಾಯಿಗೆ ಒಂದಿಷ್ಟು ಕೆಲಸಗಳನ್ನು ಹೆಲ್ಪ್ ಮಾಡಿಕೊಡೋ ಸಲುವಾಗಿ ಮಗುಗೆ ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ಕಲ್ಚರ್ನ ಕೂಡ, ಒಳ್ಳೆಯ ಸಂಸ್ಕೃತಿನ, ಈ ಒಂದು ನಮ್ಮ ಭಾರತದ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗುಣಗಳನ್ನು ಆ ಏನೂ ಕಲೀಲಾರದಂಥ ಒಂದು ಹಳ್ಳಿ ಹೆಣ್ಮಗಳು ಎಲ್ಲ ಥರದ ಶಿಕ್ಷಣನ ಆ ಒಂದು ಮಗುಗೆ ಖಂಡಿತವಾಗಿ ಕೊಡ್ತಾಳೆ. ಯಾಕಂದರೆ ಇವಾಗ ಎಲ್ಲ ಹಳ್ಳಿಗಳು ಸೇರಿದ್ರೆ ನಮ್ಮ ಭಾರತ ದೇಶ ಸಮೃದ್ಧಿ ಆಗುತ್ತಲ್ವ ಸ್ನೇಹಿತರೆ. ಹಳ್ಳಿಯಿಂದ ಬಂದಂಥ ಸಾಕಷ್ಟು ಜನರು ಸಾಧನೆಯಲ್ಲಿ ತುಂಬಾ ಮುಂದಾಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಧೈರ್ಯ, ಅವರಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್, ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆ ಭಾವನೆ, ಇವರೆಲ್ಲ ನಮ್ಮವರು, ಎಲ್ಲೇ ಇರಲಿ ಎಲ್ಲೇ ಬಂದಿರಲಿ ಕೂಡ ಇವರೆಲ್ಲ ನಮ್ಮವರು ಅನ್ನೋ ಒಂದು ಭಾವನೆ ಬರಬೇಕಂದ್ರೆ ಅದು ಎಲ್ಲ ಆ ತಾಯಿಗೆ ಸಲ್ಲುತ್ತ ಅಲ್ವಾ. ಹಾಗಾಗಿ ಆ ತಾಯಿ ಆ ಒಂದು ಒಳ್ಳೆಯ ಮನೋಭಾವನೆಯಿಂದ ತನ್ನ ಒಂದು ಮಗುವನ್ನು
ಬಗಲಲ್ಲೇ ಕೂಡಿಸ್ಕೊಂಡು ಇಡೀ ಜಗತ್ತದ ಒಂದು ಪರಿಚಯ ಮಾಡಿಕೊಡ್ತಾಳಲ್ಲ, ಎಷ್ಟು ಸುಂದರವಾಗಿ ಇರುತ್ತಲ್ವ ಸ್ನೇಹಿತರೆ. ಅಲ್ಲಿಂದ ಆ ಮಗುಗೆ ಇವರೆಲ್ಲ ನಮ್ಮವರು ಅಂದ್ರೆ ನನಗೆಲ್ಲ ಬಂದು ಬಳಗ ಎಲ್ಲ ಬೇಕು. ಒಂದು ನಂಬಿಕೆ ಮೇಲೆ, ಯಾವ ಒಂದು ಕೆಟ್ಟ ನಂಬಿಕೆ ಇಲ್ಲದೆ ತಾಯಿ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ, ಪ್ರತಿ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಒಂದು ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಬೆಳೆಸ್ತಾಳೆ. ಇದೇ ನಂಬಿಕೆ ಆ ತಾಯಿ ಹಳ್ಳಿಯಲ್ಲಿರ್ತಕ್ಕಂಥ ನೋಡಿದ್ರಲ್ಲ ಸ್ನೇಹಿತರೆ, ಹಳ್ಳಿಯಲ್ಲಿರ್ತಕ್ಕಂಥ ತಾಯಿ ತಮ್ಮ ಮಗುವಿನ ಮೇಲೆ ಒಂದು ಬಲವಾದ ನಂಬಿಕೆ, ವಿಶ್ವಾಸ, ಸಮಾಜವನ್ನು ಯಾವ ರೀತಿ ನಾವು ಬಳಸಬೇಕು, ಸಮಾಜವನ್ನು ನಾವು ಯಾವ ರೀತಿ ಪ್ರೀತಿ ಮಾಡಬೇಕು, ಈ ಸುತ್ತಮುತ್ತ ಇರತಕ್ಕಂಥ ಒಂದು ನೈಸರ್ಗಿಕವನ್ನು ಯಾವ ರೀತಿ ಪ್ರೀತಿ ಮಾಡಬೇಕು, ಅದೇ ರೀತಿ ಸಾಕು ಪ್ರಾಣಿಗಳನ್ನು ಕೂಡ ನಾವು ಅದಕ್ಕೂ ಕೂಡ ಅದರದೇ ಆದಂಥ ಒಂದು ಕೆಲವೊಂದಿಷ್ಟು ಪ್ರೀತಿ ವಿಶ್ವಾಸನ ಕೊಡಬೇಕು, ಪ್ರತಿಯೊಬ್ಬರ ಮೇಲೆ ಒಂದು ನಂಬಿಕೆಯನ್ನು ಇಡಬೇಕು, ವಿಶ್ವಾಸನ ಇಡಬೇಕು, ಜೊತೆಗೆ ಧೈರ್ಯ ಕೂಡ ಇಡಬೇಕು ಅನ್ನೋದನ್ನು ಕೂಡ ತಾಯಿ ತನ್ನ ಒಂದು ಮಗುವಿನ ಬೆಳೆಸುವ ಮೂಲಕ ಹಳ್ಳಿಯಲ್ಲಿ ಅವಳ ಒಂದು ಮನಸ್ಸಿನ ಸ್ಥಿರತೆ ಹಾಳಾಗಿರುತ್ತೆ. ಅದೇ ರೀತಿ ಸಿಟಿಯಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ತನ್ನ ಮಗುವಿನ ಯಾವ ರೀತಿ ಬೆಳೆಸ್ತಾಳೆ ಅಂತ ಇದನ್ನು ಖಂಡಿತವಾಗಿ ನಾಳೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಈ ಮನಸ್ಸಿನ ಸ್ಥಿರತೆಯ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ರೀತಿ ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ.